ಮೇ 10ರಂದು ಅಂಕ್ಲಿಯ ಡಾಕ್ಟರ್ ಪ್ರಭಾಕರ್ ಕೋರೆ ಸೌಹಾರ್ದ ಸಂಸ್ಥೆ ಪ್ರಧಾನ ಕಚೇರಿ ಉದ್ಘಾಟನೆ ನಿರ್ದೇಶಕಿ ಪ್ರೀತಿ ದೊಡವಾಡ್ ಡಾಕ್ಟರ್ ಪ್ರಭಾಕರ್ ಕೋರೆ ಅವರ ಸಾರಥ್ಯದಲ್ಲಿ ಸಹಕಾರ ಕ್ಷೇತ್ರದಲ್ಲಿ ಅಗ್ರಗಣ್ಯ ಸಂಸ್ಥೆಯಾಗಿ ಬೆಳೆದು ನಿಂತಿರುವ ಡಾಕ್ಟರ್ ಪ್ರಭಾಕರ್ ಕೋರೆ ಸೌಹಾರ್ದ ಸಹಕಾರಿ ಸಂಸ್ಥೆಯ ಪ್ರಧಾನ ಕಚೇರಿಯ ನೂತನ ಕಟ್ಟಡದ ಉದ್ಘಾಟನೆ ಚಿಕ್ಕೋಡಿ ಸಿಬಿ ಕೋರೆ ಸಹಕಾರಿ ಸಕ್ಕರೆ ಕಾರ್ಖಾನೆಯ 200 ಕೆಎಲ್ಪಿಡಿ ಸಾಮರ್ಥ್ಯದ ಹೊಸ ಇಥೆನಾಲ್ ಡಿಸ್ಟಿಲರ್ ಘಟಕದ ಭೂಮಿ ಪೂಜೆ ಹಾಗೂ ಅಂಕ್ಲಿ ಬಸ್ ನಿಲ್ದಾಣದ ಬಳಿ ನೂತನವಾಗಿ ನಿರ್ಮಿಸಿರುವ ಕಿತ್ತೂರು ರಾಣಿ ಚೆನ್ನಮ್ಮ ಪುತ್ಥಳಿ ಅನಾವರಣ ಸಮಾರಂಭ ಮೇ 10ರಂದು ಸಂಜೆ 4 ಗಂಟೆಗೆ ಆಯೋಜಿಸಲಾಗಿದೆ ಎಂದು ಸಹಕಾರಿ ನಿರ್ದೇಶಕಿ ಪ್ರೀತಿ ದೊಡವಾಡ್ ಹೇಳಿದರು ಚಿಕ್ಕೋಡಿ ತಾಲೂಕಿನ ಅಂಕ್ಲಿ ಗ್ರಾಮದಲ್ಲಿ ನೂತನ ಕಟ್ಟಡದ ಸಭಾಭವನದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಡಾಕ್ಟರ್ ಪ್ರಭಾಕರ್ ಕೋರೆ ಸೌಹಾರ್ದ ಸಹಕಾರಿ ಸಂಸ್ಥೆಯ 3 ಕೋಟಿ ರೂಪಾಯಿಗಳ ಅಂದಾಜಿನ ಭವ್ಯ ಸುಸಜ್ಜಿತ ಪ್ರಧಾನ ಕಚೇರಿಯ ನೂತನ ಕಟ್ಟಡದ ಉದ್ಘಾಟನೆಯನ್ನು ರಾಜ್ಯಸಭೆ ಸದಸ್ಯ ಪದ್ಮವಿಭೂಷಣ ಶರದ ರಾವಜಿ ಪವಾರ್ ಭದ್ರತಾ ಕೊಠಡಿಯ ಉದ್ಘಾಟನೆಯನ್ನು ಸಹಕಾರ ಸಚಿವ ಎಸ್ಟಿ ಸೋಮಶೇಖರ್ ನೆರವೇರಿಸುವರು ಮುಖ್ಯ ಅತಿಥಿಗಳಾಗಿ ಉಮೇಶ್ ಕತ್ತಿ ಮಾಜಿ ಉಪಮುಖ್ಯಮಂತ್ರಿ ಲಕ್ಷ್ಮಣ್ ಸವದಿ ಅತಿಥಿಗಳಾಗಿ ಸಂಸದ ಅಣ್ಣಾಸಾಹೇಬ್ ಜೊಲ್ಲೆ ಶಾಸಕರಾದ ಗಣೇಶ್ ಹುಕ್ಕೇರಿ ಡಿಎಂ ಐಹೊಳೆ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಮಹಾಂತೇಶ್ ಕೌಟ್ಗಿಮಠ್ ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ಅಧ್ಯಕ್ಷ ಬಿಎಚ್ ಕೃಷ್ಣಾರೆಡ್ಡಿ ಉಪಾಧ್ಯಕ್ಷ ಜಗದೀಶ್ ಕೌಟ್ಗಿಮಠ್ ಆಗಮಿಸುವ ಸಮಾರಂಭದ ಅಧ್ಯಕ್ಷತೆಯನ್ನು ಕೆಎಲ್ಇ ಸಂಸ್ಥೆಯ ಕಾರ್ಯಾಧ್ಯಕ್ಷರು ಸಹಕಾರಿಯ ಸಂಸ್ಥಾಪಕರಾದ ಡಾಕ್ಟರ್ ಪ್ರಭಾಕರ್ ಕೋರೆ ವಹಿಸಲಿದ್ದಾರೆ ಎಂದು ತಿಳಿಸಿದರು Deposit 1,214.49 crores. Loans and advances 820.09 crores. Investments 368.35 crores. Bank accounts depository 183.83 crores. Working capital 1,267.4 crores. Annual turnover is 12,226.11 crores. Net profit is 14 crores. And total branches is 47 branches. इधर एल्ला डायरेक्टर सेला को बता रहे कि उद्घाटन के इधर से हम बैंक इतना ना हो जोड़ दिन अंदर क्लीनअप कैंपेन मारती थी प्लान सच्ची थी एल्ला मेंबर से के लिए कोर्टी थी इंश्योरेंस स्कीम है in which 1 lakh is given to a nominee if the member is dead by accident and 50,000 is partly disabled. Oriental Insurance Company chali company ko tie up ide adalle e-care facility kodta idini idralle 25,000 mata free treatment sigutte OPD nalli 20% discount sigutte ಮೊನ್ನೆ ವ್ಯಾಕ್ಸಿನೇಷನ್ ಟ್ರೈ ಮಾಡಿದ್ವಿ ಕೋವಿಡ್ನಲ್ಲಿ ಅದರಲ್ಲಿ 1,800 ಮೆಂಬರ್ಸ್ಗೆ ನಾವು ವ್ಯಾಕ್ಸಿನೇಷನ್ ಫ್ರೀಯಲ್ಲಿ ಕೊಟ್ಟಿದ್ವಿ ಕೊಡ್ತು ಫ್ಲಡ್ ವಿಕ್ಟಮ್ಸ್ ಇದೆ ಅವಾಗ ಆಗಿದ್ದಾಗ 11 ಲಕ್ಷ ಚೀಫ್ ಮಿನಿಸ್ಟರ್ ರಿಲೀಫ್ ಫಂಡ್ ಅಲ್ಲಿ ಕೊಟ್ಟಿದ್ದೀವಿ 2 ಆಂಬ್ಯುಲೆನ್ಸ್ ಕೊಟ್ಟಿದ್ದೀವಿ ಕೆರಿ ಹಾಸ್ಪಿಟಲ್ ಚಿಕ್ಕೋಡಿಗೆ ಚಿಕ್ಕೋಡಿ ಸಿಬಿ ಕೋರೆ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷ ಭರತೇಶ್ ಬನವನೆ ಮಾತನಾಡಿ ಸಕ್ಕರೆ ಕಾರ್ಖಾನೆಯ 200 ಕೆಎಲ್ಪಿಡಿ ಸಾಮರ್ಥ್ಯದ ಹೊಸ ಇಥೆನಾಲ್ ಡಿಸ್ಟಿಲರ್ ಘಟಕದ ಭೂಮಿ ಪೂಜೆ ಸಮಾರಂಭಕ್ಕೆ ಡಾಕ್ಟರ್ ಪ್ರಭಾಕರ್ ಕೋರೆ ಸಹಕಾರಿಯ ನೂತನ ಕಟ್ಟಡದ ಉದ್ಘಾಟನೆ ಸಮಾರಂಭಕ್ಕೆ ಬರುವ ಎಲ್ಲ ಅತಿಥಿಗಳೊಂದಿಗೆ ರಾಷ್ಟ್ರೀಯ ಸಹಕಾರ ಸಕ್ಕರೆ ಕಾರ್ಖಾನೆ ಮಹಾಮಂಡಳದ ನಿರ್ದೇಶಕ ಅಮಿತ್ ಕೋರೆ ಆಗಮಿಸಲಿದ್ದಾರೆ ಸಕ್ಕರೆ ಕಾರ್ಖಾನೆಯು 2021-22 ಹಂಗಾಮಿನ ಕಬ್ಬು ಕಾರ್ಯನಿರ್ವಹಿಸಿದ 134 ದಿನಗಳಲ್ಲಿ 11,78,485 ಟನ್ ಕಬ್ಬು ನುರಿಸಿ 12,68,000 ಕ್ವಿಂಟಲ್ ಸಕ್ಕರೆ ಉತ್ಪಾದಿಸಿದೆ ಶೇಕಡಾ 11.80% ರಿಕವರಿ ಹೊಂದಿದೆ ಕಬ್ಬು ಪೂರೈಸಿದ ರೈತರಿಗೆ ಪ್ರತಿ ಟನ್ಗೆ 2,770 ರೂಪಾಯಿದಂತೆ ದಿನಾಂಕ 18/4/2022ಕ್ಕೆ ಸಂಪೂರ್ಣ ಬಿಲ್ ಪಾವತಿಸಲಾಗಿದೆ ಕಾರ್ಖಾನೆಯ ಕಾರ್ಮಿಕರಿಗೆ 15 ಲಕ್ಷ ರೂಪಾಯಿಗಳ ಅಪಘಾತ ವಿಮೆ ಯೋಜನೆ ಹಾಗೂ 2021-22 ಹಂಗಾಮಿನಲ್ಲಿ ಕಬ್ಬು ಪೂರೈಸಿದ ಸದಸ್ಯರಿಗೆ 10 ಲಕ್ಷ ರೂಪಾಯಿಗಳ ಅಪಘಾತ ವಿಮೆ ಯೋಜನೆಯನ್ನು ಅಳವಡಿಸಲಾಗಿದೆ ಎಂದು ತಿಳಿಸಿದರು वेदिक मेले आज धन्यवाद।
ಸೇರಿದ ಸಮಸ್ತ ಸರ್ಕಾರಿ ಬಂಧುಗಳನ್ನು ಈ ಕಾರ್ಯಕ್ರಮದಲ್ಲಿ ಸ್ವಾಗತ ಕೋರುತ್ತಾರೆ. ಇವತ್ತಿನ ಪ್ರೆಸ್ಮೆಂಟ್ ಅನ್ನು ಹೇಳಲು ಬಯಸುತ್ತೇನೆ. ಚಿದಾನಂದ ಬಸಪ್ಪನವರು ಕೋರೆ ಸರ್ಕಾರಿ ಸಕ್ಕರೆ ಕಾರ್ಖಾನೆ 200 ಕೆ ಎಲ್ ಪಿ ಡಿ ಸಾಮರ್ಥ್ಯದ ಹೊಸ ಇಥನಾಲ್ ಹಾಗೂ ಡಿಸ್ಟರಿ ಘಟಕವನ್ನು ಘಟಕದ ಭೂಮಿ ಪೂಜೆ ಮತ್ತು ಐದನೇ ಸಮಾರಂಭ ಇದೇ ಮಂಗಳವಾರ 10/5/2022 ಸಾಯಂಕಾಲ 4 ಗಂಟೆ ಕಾರ್ಖಾನೆ ನಿವೇಶನ ಮೇಲೆ ಜರುಗಲಿದೆ. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಪದ್ಮವಿಭೂಷಣ್ ಸನ್ಮಾನ್ ಶ್ರೀ ಶರದ್ರಾವ್ಜಿ ಪವಾರ್ ರಾಜ್ಯಸಭಾ ಸದಸ್ಯರು ಅವರು ಆಗಮಿಸಲಿದ್ದಾರೆ. ಅವರ ಅಮೃತ ಹಸ್ತದಿಂದ ಭೂಮಿ ಪೂಜೆ ಮತ್ತು ಅಡಿಗಲ್ ಸಮಾರಂಭ ನೆರವೇರಲಿದೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಕಾರ್ಖಾನೆಯ ರೂವಾರಿಗಳು ಮಾರ್ಗದರ್ಶಕರು ಕೇರಿ ಸಂಸ್ಥೆಯ ಕಾರ್ಯಾಧ್ಯಕ್ಷರಾದ ಸನ್ಮಾನ್ ಶ್ರೀ ಡಾಕ್ಟರ್ ಪ್ರಭಾಕರನ್ನ ಕೋರೆ ಅನುಭವಿಸಲಿದ್ದಾರೆ. ವೀರರಾಣಿ ಚನ್ನಮ್ಮ ಮೂರ್ತಿ ಪ್ರತಿಷ್ಠಾನ ಸಮಿತಿ ಅಂಕಲಿಯ ಅಧ್ಯಕ್ಷ ಸುರೇಶ್ ಪಾಟೀಲ್ ಮಾತನಾಡಿ, ವೀರರಾಣಿ ಕಿತ್ತೂರು ಚನ್ನಮ್ಮರವರ ಅಶ್ವಾರೂಢ ಕಂಚಿನ ಪುತ್ಥಳಿಯ ಅನಾವರಣ ಭವ್ಯ ಸಮಾರಂಭ ಶ್ರೀಮತಿ ಶಾರದಾದೇವಿ ಕೋರೆ ಪ್ರೌಢಶಾಲೆ ಆವರಣದಲ್ಲಿ ಮೇ 10 ರಂದು ಸಂಜೆ 5 ಗಂಟೆಗೆ ಅಂಕಲಿಯಲ್ಲಿ ಆಯೋಜಿಸಲಾಗಿದೆ. ಸಮಾರಂಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶೈಲಜಾ ಸುರೇಶ್ ಪಾಟೀಲ್ ಉಪಸ್ಥಿತರಿರುವರು ಎಂದು ತಿಳಿಸಿದರು. ಕರ್ನಾಟಕ ಕರ್ನಾಟಕ ರಾಜ್ಯ ರಚನೆ ಆಗಿರುವ ರಾಜ್ಯ ಇಂಥ ಎಲ್ಲ ಗ್ರಾಮದಲ್ಲಿ ಈ ಚಂದ್ರಮಣಿ ಮೂರ್ತಿ ಚಂದ್ರಮಾನ ಮೂರ್ತಿ ಹೀಗೆ ಮಜನು ಒಂದು ಜಾತಿ ಒಂದು ಭಾಷೆಗೆ ಸೀಮಿತ ಬಗೆಯ ಆದರೆ ಚಂದಮ್ಮ ಸ್ವಾತಂತ್ರ್ಯಕ್ಕಾಗಿ ಹೋರಾಡಲಿಕ್ಕೆ ಅಲ್ಲಿ ಜಾತಿ ಇಲ್ಲ ಭಾಷೆ ಇಲ್ಲ ಅದಕ್ಕೆ ತಾವು ಮಾಜಿ ಸದನ ಪವಾದರು ಈ ಗಡಿ ಗ್ರಾಮ ಗಡಿ ಭಾಗದಲ್ಲಿ ಈ ಭಾಷಾ ವಿವಾದ ಯಾವಾಗ ಯಾವಾಗಲೇ ನೋಡ್ತಾ ಇರ್ತೀವಿ. ನಾವೆಲ್ಲರೂ ಅನುಕೂಲ ಉದ್ದೇಶದಿಂದ ಸನ್ಮಾನ್ಯ ನಮ್ಮ ಈ 3 ವರ್ಷದಿಂದ ನಾವು ಮೂರ್ತಿ ಕೂರಿಸಿ ನಮ್ಮ ನಾಯಕರು ಹೇಳ್ತಿದ್ದರು ಪ್ರಭಾಕರ್ ಕೋರೆಯವರೇ ಪವಾದ ತರಿಸು ಇಲ್ಲಿಯಾರು ಮಾಡ್ತಿದ್ದು 3 ವರ್ಷದಿಂದ ಮನ ಬೇಕಿದ್ದರಿಂದ ಹೇಳಿದ್ರು. ಆದರೂ ಕೊನೆಗೆ ಒಪ್ಪಿ ಅವರು ನಾಳೆ ಕಾರ್ಯಕ್ರಮ ಉಪಕಾಶಕ್ಕೆ ಬರುತ್ತಿದ್ದಾರೆ. ಮುಗಿದ ಡಿಟೇಲ್ ಕೊಡ್ತೀನಿ ಅಂದ್ರೆ ಅಂಥ ಒಂದು ಐತಿಹಾಸಿಕ ಹಿನ್ನೆಲೆ 1924 ಮಹಾತ್ಮ ಗಾಂಧಿಯವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿದ್ದಾಗ ಬೆಳಗಾವಿ ತಂದಿದ್ರು. ಅದೇ ವೇಳೆಗೆ ಅಂಕಲಿ ಕೂಡ ಬಂದು ಆ ಕಾಲಕ್ಕೆ ಬಸವಣ್ಣ ಕೋರೆಯವರು ಕೇವಲ 200 ರೂಪಾಯಿ ಆ ಕಾಲಕ್ಕೆ ಅವರು ಕಲೆಕ್ಷನ್ ಮಾಡಿ ಬಂದಿದ್ದರು. ಈಗ ಸ್ವಾತಂತ್ರ್ಯ ಹೋರಾಟದಲ್ಲಿ ಕರ್ನಾಟಕ ಏಕೀಕರಣ ಯುದ್ಧದಲ್ಲಿ ಎಲ್ಲ ಒಂದು ಇದರಲ್ಲಿ ಹೋರಾಡಿದ ಗ್ರಾಮ ಅಂಕಲಿ. ಕರ್ನಾಟಕ ಮಹಾರಾಷ್ಟ್ರ ಬಾರ್ಡರ್ ಎಂಟ್ರಿ ಗ್ರಾಮ ಅದಕ್ಕೆ ಒಂದು ಆಯಕಟ್ಟಿನ ಸ್ಥಳದಲ್ಲಿ ಈ ಮೂರ್ತಿಯನ್ನು ನಿರ್ಮಿಸಿ ನಾಳೆ ಉದ್ಘಾಟನೆ ಮಾಡಲಿದ್ದೇವೆ. ಆ ಕಾರ್ಯಕ್ರಮಕ್ಕೆ ಇಲ್ಲಿ ನಿರ್ದೇಶನದ ಪತ್ರಕರ್ತರಿಗೆ ಸುದ್ದಿಗೋಷ್ಠಿಯಲ್ಲಿ ಚಿಕ್ಕೋಡಿ ಸಿಬಿ ಕೋರೆ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷ ಭರತೇಶ್ ಬನವನೆ, ಸಹಕಾರಿಯ ಅಧ್ಯಕ್ಷ ಮಹಾಂತೇಶ್ ಪಾಟೀಲ್, ಉಪಾಧ್ಯಕ್ಷ ಸಿದ್ದಗೌಡ ಮಗದೂಮ್, ಮಲ್ಲಿಕಾರ್ಜುನ್ ಕೋರೆ, ಸುರೇಶ್ ಪಾಟೀಲ್, ಪ್ರಧಾನ ವ್ಯವಸ್ಥಾಪಕ ದೇವೇಂದ್ರ ಕರೋಶಿ ಸೇರಿದಂತೆ ಸಹಕಾರಿಯ ಸಕ್ಕರೆ ಕಾರ್ಖಾನೆಯ ನಿರ್ದೇಶಕರು ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಐಸಿಬಿ ನ್ಯೂಸ್ಗಾಗಿ ಅಂಕ್ಲಿಯಿಂದ ರಾಜು ದೊಂಗಡಿ ಇವರ ವರದಿ.